ನಮಸ್ಕಾರ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಗೌಟಿಕ್ ಆರ್ಥರೈಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಇತ್ತೀಚೆಗೆ ನಾವು ನೋಡ್ತೀವಿ ಗೌಟ್ ಅಥವಾ ಒಂದು ಸಂದಲ್ಲಿ ಬರುವಂಥ ನೋವು ಇದು ತುಂಬ ಹೆಚ್ಚಾಗ್ತಾ ಇದೆ ಸೊ ಗೌಟ್ ಅಂದರೆ ಏನು ಅದು ಯಾಕೆ ಈ ರೀಸೆಂಟ್ ಡೇಸಲ್ಲಿ ಇಷ್ಟೊಂದು ಕಾಮನ್ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕಾಗಿದೆ ನಮ್ಮ ದೇಹದಲ್ಲಿ ಇರುವಂಥ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗೋದರಿಂದ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಬರುವಂಥ ಒಂದು ಕಂಡೀಷನ್ನ ನಾವು ಗೌಟ್ ಅಂತ ಹೇಳ್ತೀವಿ ಅದು ಈ ರೀಸೆಂಟ್ ಡೇಸಲ್ಲಿ ಯಾಕೆ ಇಷ್ಟೊಂದು ಕಾಮನ್ ಆಗ್ತಾಯಿದೆ ಯಾಕೆಂದರೆ ನಾವು ಒಂದು ಟೆನ್ ಇಯರ್ಸ್ ಬ್ಯಾಕ್ ನೋಡಿದ್ರೆ ಗೌಟ್ ಇನ್ಸಿಡೆಂಟ್ಸ್ ಭಾಳ ಕಡಿಮೆ ಇತ್ತು ಸೊ ಅದಕ್ಕೆ ಏನೇನು ಫ್ಯಾಕ್ಟರ್ಸ್ ಇದೆ ಯಾವ ಯಾವ ಕಾರಣಗಳಿಂದ ಗೌಟ್ ಬರ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗಿದೆ ಸೊ ಅದರಲ್ಲಿ ಕೆಲವು ಫ್ಯಾಕ್ಟರ್ಸ್ ಅಂದರೆ ಮೇನ್ ಲೈಕ್ ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಹೇಳ್ತೀವಿ ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಲ್ಲಿ ತುಂಬ ಕಾಮನ್ ಆಗಿ ಗೌಟ್ ಕಂಡು ಬರ್ತಾ ಇದೆ ಸೊ ಮತ್ತೊಂದು ರೀಸನ್ ಏನಂದರೆ ಈ ರೀಸೆಂಟ್ ಡೇಸಲ್ಲಿ ನಾವು ತಗೊಳ್ಳುವಂಥ ಪ್ರೊಸೆಸ್ಡ್ ಫುಡ್ ವಿ ಆರ್ ಆಲ್ ಬಿಹೈಂಡ್ ಹೈ ಪ್ರೋಟೀನ್ ಡಯಟ್ ನಾವು ಬರ್ಗರ್ಸ್ ಇರ್ಬೋದು ಇಲ್ಲಾಂದರೆ ಚಿಕನ್ ಫ್ರೈಡ್ ಐಟಮ್ಸ್ ಇರ್ಬೋದು ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಹೆಚ್ಚಿಗೆ ಇದೆ ಸೊ ಪ್ರೋಟೀನಲ್ಲಿ ಕಾಣುವಂಥ ಒಂದು ಅಮಿನೋ ಆ್ಯಸಿಡ್ಸ್ ಆಗಿರುವಂಥ ಪ್ಯೂರಿನ್ ಮೆಟಬಾಲಿಸಮ್ ಆದಾಗ ಆಗುವಂಥ ಒಂದು ಎನ್ ಪ್ರಾಡಕ್ಟ್ ಯೂರಿಕ್ ಆ್ಯಸಿಡ್ ಸೊ ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಹೆಚ್ಚಾಗೋದ್ರಿಂದ ನಮಗೆ ಗೌಟ್ ಅಂತ ಪ್ರಾಬ್ಲಮ್ ಅಥವಾ ಜಾಯಿಂಟಲ್ಲಿ ಬರುವಂಥ ಒಂದು ಸಂದು ನೋವು ಅದನ್ನು ಅದು ಹೆಚ್ಚಾಗುತ್ತೆ ಸೊ ಫಸ್ಟ್ ಆಫ್ ಆಲ್ ಒಂದು ಜಾಯಿಂಟ್ ಸ್ಟ್ರಕ್ಚರ್ ತಿಳ್ಕೋಬೇಕಾಗಿದೆ ಸೊ ಒಂದು ಜಾಯಿಂಟಲ್ಲಿ ಎಸ್ಪೆಷಲಿ ನಮ್ಮದು ಒಂದು ಸೈನೋವಿಯಲ್ ಜಾಯಿಂಟನ್ನು ತಗೊಳ್ಳುವ ಸೈನೋವೆಲ್ ಜಾಯಿಂಟ್ ಅಂದರೆ ಎರಡು ಬೋನ್ ಎಂಡ್ಸ್ ಇರುತ್ತೆ ಅದರಲ್ಲೂ ಅದನ್ನು ಕವರ್ ಮಾಡಿ ಒಂದು ಸೈನೋವಿಯಲ್ ಮೆಂಬ್ರೈನ್ ಅಂತ ಇರುತ್ತೆ ಆ ಜಾಯಿಂಟನ್ನು ನರಿಷ್ ಮಾಡಲಿಕ್ಕೆ ಹಾಗೂ ಅದನ್ನು ಲೂಬ್ರಿಕೇಟ್ ಮಾಡಲಿಕ್ಕೆ ಅದರಲ್ಲೊಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ ಮತ್ತು ಈ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳಿ ಆ ಎರಡು ಎಲ್ಬುಗಳ ಎಂಡಲ್ಲಿ ನಮಗೆ ಫ್ರಿಕ್ಷನ್ ಆಗದೆ ಈಸಿಯಾಗಿ ಮೂವ್ ಮಾಡಲಿಕ್ಕೆ ಒಂದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತಲೂ ಇರುತ್ತೆ ಸೊ ಈ ಗೌಟಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಪ್ರತಿಯೊಂದು ಸೆಲ್ಸಲ್ಲಿ ಕೂಡ ಈ ಪ್ಯೂರಿನ್ ಇದೆ ಸೊ ಈ ಪ್ಯೂರಿನ್ ಮೆಟಬೊಲೈಸ್ ಆದಾಗ ಪ್ಯೂರಿನ್ ಡೈಜೆಸ್ಟ್ ಆದಾಗ ಅದರಿಂದ ಯೂರಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ ಸೊ ಕೆಲವು ಹೆರಿಡಿಟ್ರಿ ಫ್ಯಾಕ್ಟ್ರಿಂದ ಈಗ ನಮ್ಮ ನಮಗೆ ಆ ಹೆರಿಡಿಟ್ರಿ ಫ್ಯಾಕ್ಟ್ರ್ ಇದ್ದೇ ಇರೋವರಿಗೆ ಮಾತ್ರ ಈ ಗೌಟ್ ಪ್ರಾಬ್ಲಮ್ ಬರುತ್ತೆ ಬಟ್ ಅದಕ್ಕೆ ಭಾಳಷ್ಟು ಪ್ರೀ ಡಿಸ್ಪೋಸಿಂಗ್ ಅಂದರೆ ಲೈಕ್ ಹೆರಿಡಿಟ್ರಿ ಫ್ಯಾಕ್ಟ್ರಿ ಇದ್ದರೂ ಕೂಡ ಕೆಲವರಿಗೆ ಪೇಯ್ನ್ ಇರೋಲ್ಲ ಬಟ್ ಆ ಸಿಚುವೇಷನ್ ಈಗ ಒಂದು ಇಫ್ ಎ ಪೇಷಂಟ್ ಈಸ್ ಇಫ್ ಎ ಪರ್ಸನ್ ತುಂಬ ಆಲ್ಕೊಹೊಳಿಕ್ ಇದ್ದಾರೆ ತುಂಬ ಆಲ್ಕೊಹಾಲ್ ಇದ್ದಾರೆ ಸೊ ಅವರಿಗೆ ಆ ಹೆರಿಡಿಟ್ರಿ ಫ್ಯಾಕ್ಟ್ರಿ ಇದ್ದರೆ ಅವರಿಗೆ ಗೌಟು ಬರೋ ಸಾಧ್ಯತೆ ತುಂಬ ಹೆಚ್ಚಾಗುತ್ತೆ ಸೊ ಕೆಲವು ಪೇಷೆಂಟ್ಸ್ ದೇ ಆರ್ ಇಫ್ ದೇ ಆರ್ ವೆರಿ ಒಬೇಸ್ ತುಂಬ ದಪ್ಪಗಿದ್ದಾರೆ ಸೊ ಅವರಿಗೂ ಕೂಡ ಆ ಹೆರಿಡಿಟ್ರಿ ಫ್ಯಾಕ್ಟ್ರ್ ಇದ್ದರೆ ಈ ಗೌಟು ಬರೋ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ ಕೆಲವರಲ್ಲಿ ಪ್ಯೂರಿನ್ ಮೆಟಬಾಲಿಸಮ್ದು ಪ್ರಾಬ್ಲಮ್ ಇರ್ತದೆ ಈಗ ಅವರು ತುಂಬ ಲೈಕ್ ಪ್ರೋಟೀನ್ ರಿಚ್ ಫುಡ್ ತಗೊಂಡ್ರೆ ಅವರಿಗೂ ಕೂಡ ಯೂರಿಕ್ ಆ್ಯಾಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುವ ಸಾಧ್ಯತೆ ಇದೆ ಸೊ ತುಂಬ ಜನರಲ್ಲಿ ನಾವು ಅದಕ್ಕೆ ಹೈಪರ್ ಯೂರಿಸೀಮಿಯಾ ಅಂತ ಹೇಳ್ತೀವಿ ಸೊ ಈ ಹೈಪರ್ ಯೂರಿಸೀಮಿಯಾ ತುಂಬ ಜನರಲ್ಲಿ ಇರ್ತದೆ ಬಟ್ ಎಲ್ಲರಿಗೂ ಗೌಟ್ ಬರಲೇಬೇಕು ಅಂತ ಇಲ್ಲ ಕೆಲವರು ನಾವು ಚೆಕ್ ಮಾಡಿದ್ರೆ ಯೂರಿಕ್ ಆ್ಯಾಸಿಡ್ ಲೆವೆಲ್ ತುಂಬ ಹೈ ಇರುತ್ತೆ ಬಟ್ ಅವರಿಗೆ ಗೌಟ್ ಇರಬೇಕು ಅಂತ ಇಲ್ಲ ಸೊ ಈ ಯೂರಿಕ್ ಆ್ಯಾಸಿಡ್ ಕ್ರಿಸ್ಟಲ್ಸ್ ಯಾವಾಗ ಜಾಯಿಂಟ್ ಸ್ಪೇಸಲ್ಲಿ ಎಂಟ್ರ್ ಆಗುತ್ತೋ ನಾನೀಗ ಹೇಳಿದನಲ್ಲ ಸೈನೋವಿಯಲ್ ಜಾಯಿಂಟ್ ಅಂತ ಸೊ ಆ ಸೈನೋವಿಯಲ್ ಜಾಯಿಂಟಲ್ಲಿ ಒಂದು ಜಾಯಿಂಟ್ ಸ್ಪೇಸ್ ಇರುತ್ತೆ ಯಾವಾಗ ಈ ಕ್ರಿಸ್ಟಲ್ಸಲ್ಲಿ ಎಂಟ್ರ್ ಆಗುತ್ತೋ ಆವಾಗ ಬಾಡಿ ವಿಲ್ ಐಡೆಂಟಿಫೈ ನಮ್ಮ ಡಿಫೆನ್ಸ್ ನಮ್ಮ ಬಾಡಿಯಲ್ಲಿರುವಂಥ ಲೈಕ್ ಡಬ್ಲ್ಯೂ ಬಿ ಸಿಸ್ ಅಥವಾ ಮ್ಯಾಕ್ರೋಫೇಜಸ್ ಇಟ್ ವಿಲ್ ಐಡೆಂಟಿಫೈ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಜಾಯಿಂಟಲ್ಲಿ ಹೋಗಿದೆ ಅದನ್ನು ವಿ ಹ್ಯಾವ್ ಟು ಕಿಲ್ ಇಟ್ ಅದರ್ವೈಸ್ ವಿ ಹ್ಯಾ ಟು ರಿಮೂವ್ ಇಟ್ ಅಂತೇಳಿ ಸೊ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿರೋ ಇನ್ಫ್ಲಮೇಟ್ರಿ ಪ್ರೊಸೆಸಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಆ ಜಾಯಿಂಟಲ್ಲಿ ಬಾವು ಬರುತ್ತದೆ ಸ್ವೆಲ್ಲಿಂಗ್ ಬರುತ್ತೆ ರೆಡ್ನೆಸ್ ಬರುತ್ತೆ ಸೊ ಸಿವಿಯರ್ ಪೇಯ್ನು ಇರುತ್ತೆ ಸೊ ಯೂಶಲಿ ನಾವೇನು ಗೌಟಿಕ್ ಪೇಯ್ನ್ ಏನಿದೆ ದಟ್ ಈಸ್ ವೆರಿ ಸಿವಿಯರ್ ಪೇಯ್ನ್ ಒಂದು ಥ್ರೋಮಿಂಗ್ ಟೈಪ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ ಸೊ ಅದು ಎಸ್ಪೆಷಲಿ ಯಾವ ಜಾಯಿಂಟಲ್ಲಿ ಕೂಡ ಬರ್ಬೋದು ಬಟ್ ಮೇಯ್ನ್ಲಿ ಅದು ಬರೋದಂದ್ರೆ ಫಸ್ಟ್ ಮೆಟಾಟಾರ್ಸಲ್ ಜಾಯಿಂಟ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಟಾಫಿ ಅಂತ ಹೇಳ್ತೀವಿ ಸೊ ಆ ಹೆಬ್ಬಟ್ಟು ಹತ್ರ ಇರುವಂಥ ಕಾಲಲ್ಲಿ ಟೋ ಹತ್ರ ಇರುವಂಥ ಆ ಜಾಯಿಂಟಲ್ಲಿ ಅದು ಇನ್ಫ್ಲಮೇಷನ್ ಆಗಿ ಅಲ್ಲಿ ರೆಡ್ನೆಸ್ಸು ವಾಮ್ತು ಹಾಗೂ ಸ್ವೆಲ್ಲಿಂಗ್ ಬರುತ್ತೆ ಸೊ ಸಿವಿಯರ್ ಪೇನ್ಫುಲ್ ಕಂಡೀಷನ್ ಆಗಿರುತ್ತೆ ಸೊ ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಸೆಲ್ಲಲ್ಲಿ ಕೂಡ ಈ ಪ್ಯೂರಿನ್ ಇರುತ್ತೆ ಸೊ ನಮ್ಮ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಅವರ್ ಬಾಡಿಯಲ್ಲಿ ಇರುವಂಥ ಸೆಲ್ಸ್ ಅದಕ್ಕೆಲ್ಲ ಅದಕ್ಕೆಲ್ಲದು ಬೇಕಾಗುತ್ತೆ ಬಟ್ ಈ ಕೆಲವು ಕಂಡೀಷನ್ ಅಲ್ಲಿ ನಾನು ಹೇಳಿದ್ದೇನೆ ಈ ಹೆರಿಡಿಟ್ರಿ ಫ್ಯಾಕ್ಟ್ರಿ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿ ಸೊ ಹೆರಿಡಿಟ್ರಿ ಫ್ಯಾಕ್ಟ್ರಿ ಇದ್ದರೂ ಕೂಡ ಈಗ ನಾವು ಅದಕ್ಕೆ ಆಗುವಂಥ ಲೈಕ್ ಅದರ್ ಫ್ಯಾಕ್ಟರ್ಸ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಅದರನ್ನ ಕಡಿಮೆ ಮಾಡಿ ಇಟ್ಕೊಂಡ್ರೆ ನಮಗೆ ಈ ಗೌಟ್ ಬರೋದ್ರಿಂದ ಆಗುತ್ತೆ ಯಾಕಂದರೆ ನಾನು ಹೇಳಿದ್ದೇನೆ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ ಇಸ್ ಸೊ ಆಲ್ಕಹಾಲ್ ತಗೊಳ್ಳೋದು ಗೌಟ್ ಪೇಷೆಂಟ್ಸು ಆಲ್ಕೊಹಾಲ್ ಯಾವತ್ತೂ ತಗೋಬಾರ್ದು ವೆಯ್ಟನ್ನು ಆ ತಂದೆ ತಾಯಿಗೆ ಗೌಟ್ದು ತಂದೆ ಅಥವಾ ತಾಯಿ ಯಾರಿಗಾದರೂ ಒಂದು ಗೌಟ್ ಹಿಸ್ಟ್ರಿ ಇದ್ದವರಾದರೆ ದೇ ಶುಡ್ ನೆವರ್ ಅಲೌ ದ ವೆಯ್ಟ್ ಟು ಗೋ ಹಬ್ ಹೆಚ್ಚಿಗೆ ವೆಯ್ಟ್ ಆಗಲಿಕ್ಕೆ ಕೊಡಬಾರ್ದು ಸೊ ಅದರೊಟ್ಟಿಗೆ ಅವರು ಇಫ್ ದೇ ಹ್ಯಾವ್ ಸಮಥಿಂಗ್ ಈಗ ಡ್ಯಾಬಾಟಿಸ್ ಇದ್ದವರಾದರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಬೇಕು ಆ್ಯಂಡ್ ಕೆಲವು ಡಯೂರಿಟಿಕ್ಸ್ ಈಗ ಕೆಲವು ಕಂಡೀಷನಲ್ಲಿ ನಾವು ನೋಡ್ತೀವಿ ಕೆಲವು ಡ್ರಗ್ಸಿಂದ ಕೂಡ ಈ ಯೂರಿಕ್ ಆ್ಯಾಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ ಈಗ ಇದಕ್ಕೆ ನಮ್ಮ ಪಾರ್ಕಿನ್ಸೋನಿಸಮ್ಗೆ ಕೊಡುವಂಥ ಸಿಂಡೋಪ ಡ್ರಗ್ಲ್ಲಿ ಅದರಲ್ಲಿ ಕೂಡ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ ಇಲ್ಲ ಕೆಲವು ಡಯೂರಿಟಿಕ್ಸ್ ತಗೊಳ್ಳೋವರಿಗೆ ಯೂರಿಕ್ ಆಸಿಡ್ ಆಗುವಂಥ ಸಾಧ್ಯತೆ ಇದೆ ಸೊ ಈ ಥರ ಪ್ರಾಬ್ಲಮ್ಸ್ ಕೆಲವು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿ ಅದಕ್ಕೆ ಆ್ಯಂಟಿ ಇಮ್ಯೂನ್ ಅಂದರೆ ನಮ್ಮ ಇಮ್ಯುನಿಟಿ ಕಡಿಮೆ ಮಾಡಲಿಕ್ಕೆ ಕೊಡುವಂಥ ಕೆಲವು ಡ್ರಗ್ಸ್ ಅದರಲ್ಲಿ ಕೂಡ ಕ್ರಿಸ್ಟಲ್ಸ್ ಆಗುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಆ್ಯಂಡ್ ವೆರಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಯಾವಾಗ ತುಂಬ ಪ್ಯೂರಿನ್ ರಿಚ್ ಫುಡ್ ತಗೊಳ್ತೀವೋ ಆವಾಗ ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ತುಂಬ ಹೆಚ್ಚಾಗುತ್ತೆ ಸೊ ಯೂಶ್ವಲಿ ಎಲಿಮಿನೇಟ್ ಇಟ್ ಅಂದರೆ ಬಾಡಿಯಲ್ಲಿ ಆಗುವಂಥ ಹೆಚ್ಚಿಗೆ ಇರುವಂಥ ಯೂರಿಕ್ ಆ್ಯಸಿಡನ್ನು ಅದು ಕಿಡ್ನಿ ಹೊರಗಡೆ ಮೂತ್ರ ರೂಪದಲ್ಲಿ ಹೊರಗೆ ಹಾಕ್ತದೆ ಸೊ ಬಟ್ ಈ ಕಂಡೀಷನಲ್ಲಿ ಈಗ ಒಂದು ಈ ಅಲ್ಲಿ ಕಿಡ್ನಿ ವಿಲ್ ಫೇಲ್ ಟು ಎಲಿಮಿನೇಟ್ ಇಟ್ ಅಂದರೆ ಹೆಚ್ಚಿಗೆ ಇರುವಂಥ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಯೂರಿಕ್ ಆ್ಯಾಸಿಡನ್ನು ಹೊರಗೆ ಹಾಕ್ಲಿಕ್ಕೆ ಆಗಲ್ಲ ಕಿಡ್ನಿ ಹತ್ತಿರ ಸೊ ಅವಾಗ ಇಟ್ ಫಾರ್ಮ್ಸ್ ಕ್ರಿಸ್ಟಲ್ಸ್ ಆ ಕ್ರಿಸ್ಟಲ್ಸ್ ಜಾಯಿಂಟ್ ಸ್ಪೇಸಲ್ಲಿ ಎಂಟರ್ ಆದಾಗ ನಮಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಈಗ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಸಕ್ಕರೆ ಕಂಪ್ಲೀಟ್ಲಿ ಆ ನೀರಲ್ಲಿ ಮಿಕ್ಸ್ ಆಗಿ ನಮಗೇನು ಕ್ರಿಸ್ಟಲ್ಸ್ ಕಾಣಲ್ಲ ಇನ್ನೂ ಸಕ್ಕರೆ ಹಾಕಿದರೆ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಸೆಡಿಮೆಂಟ್ ಆಗಿ ಕೆಳಗೆ ಇರ್ತದೆ ಸೊ ಅದೇ ಥರ ಯಾವಾಗ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ನಾರ್ಮಲ್ ಇರುತ್ತೋ ಬಾಡಿ ವಿಲ್ ಬಿ ಏಲ್ ಟು ಎಲಿಮಿನೇಟ್ ಇಟ್ ಅದರಲ್ಲಿ ಯಾವುದೂ ಕ್ರಿಸ್ಟಲ್ ಫಾರ್ಮೇಷನ್ ಆಗೋಲ್ಲ ಬಟ್ ಯಾವಾಗ ಯೂರಿಕ್ ಆ್ಯಸಿಡ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗ್ತದೋ ಆವಾಗ ಇಟ್ ವಿಲ್ ಫಾರ್ಮ್ ಕ್ರಿಸ್ಟಲ್ಸ್ ಸೊ ಈ ಕ್ರಿಸ್ಟಲ್ಸ್ ಏನಾಗುತ್ತೆ ಅಂದರೆ ದ್ಯಾಟ್ ವಿಲ್ ಗೆಟ್ ಡೆಪಾಸಿಟೆಡ್ ಇನ್ ದ ಜಾಯಿಂಟ್ ಸ್ಪೇಸು ಮತ್ತು ನಾನು ಆವಾಗ ಹೇಳಿದಂಥ ಅಷ್ಟು ಪ್ರಾಸೆಸ್ ಆಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಆ್ಯಂಡ್ ವಿಲ್ ಎಂಡ್ ಅಪ್ ಇನ್ ಸಿವಿಯರ್ ಗೌಟ್ ಪ್ರಾಬ್ಲಮ್ ಯೂಶ್ವಲಿ ಈ ಪ್ರಾಬ್ಲಮ್ ಗೌಟ್ ಏನಿದೆ ಅದು ಇನಿಷಿಯಲ್ ಸ್ಟೇಜಲ್ಲೇ ನಮ್ಮ ಡಯಾಗ್ನೋಸಿಸ್ ಆಗುತ್ತೆ ಯಾಕೆಂದರೆ ಅಷ್ಟೊಂದು ಸಿವಿಯರ್ ತಡ್ಕೊಳ್ಲಿಕ್ಕೆ ಆಗದೇ ಇರುವಂಥ ನೋವಿರುತ್ತೆ ಅವರು ಡಾಕ್ಟರ್ಸ್ ಹತ್ರ ಹೋಗ್ತಾರೆ ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ ಅದರದ್ದು ಸಿಂಪ್ಟಮ್ಸ್ ನೋಡಿಕೊಂಡು ಯೂಶ್ವಲಿ ದೇ ಪ್ರಿಸ್ಕ್ರೈಬ್ ಎ ಬ್ಲಡ್ ಟೆಸ್ಟ್ ಅದರಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ನೋಡ್ತಾರೆ ಸೊ ಅಥವಾ ಅದರಲ್ಲಿ ಕೆಲವರಿಗೆ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಿಗೆ ಇರ್ತದೆ ಇನ್ನೂ ಕನ್ಫ್ಯೂಷನ್ ಇದ್ರೆ ಡಾಕ್ಟರ್ ಆ ಫ್ಲೂಯಿಡ್ ಅನ್ನು ಆಸ್ಪಿರೇಟ್ ಮಾಡಿಕೊಂಡು ದೆ ವಿಲ್ ಸೆಂಡ್ ಫಾರ್ ಎ ಟೆಸ್ಟ್ ಆ್ಯಂಡ್ ದೇ ಕ್ಯಾನ್ ಫೈಂಡ್ ಆಲ್ ದಟ್ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಕಂಡು ಬರುತ್ತೆ ಸೊ ಇಷ್ಟೊಂದು ಸಿವಿಯರ್ ಕಂಡೀಷನ್ ಆಗಿದ್ದಕ್ಕೆ ಅದು ಅರ್ಲಿ ಡಯಾಗ್ನೋಸಿಸ್ ಆಗುತ್ತೆ ಬಟ್ ಆದರೂ ಕೂಡ ಈ ಪೇಷಂಟ್ಸ್ ಸ್ಟ್ರಿಕ್ಟ್ ಆಗಿರುವಂಥ ಆಹಾರ ಕ್ರಮ ಫಾಲೋ ಮಾಡಲಿಲ್ಲ ಸ್ಟ್ರಿಕ್ಟ್ ಆಗಿರುವಂಥ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ರಿಪೀಟೆಡ್ ಆಗಿ ಈ ಗೌಟ್ ಅಟ್ಯಾಕ್ ಆಗಿ ಆಗಿ ಏನಾಗುತ್ತೆ ಅಂದರೆ ಇಟ್ ವಿಲ್ ಗೋ ಫಾರ್ ಆಸ್ಟಿವ್ ಆರ್ಥ್ರೈಟಿಸ್ ಸಿವಿಯರ್ ಆಗಿರೋ ಡ್ಯಾಮೇಜ್ ಆಗಿರುತ್ತೆ ಆ ಜಾಯಿಂಟಲ್ಲಿ ಅಲ್ಲಿ ಆಸ್ಟಿವ್ ಆರ್ಥ್ರೈಟಿಸ್ ಆಸ್ಟಿಯೋಫೈಟ್ಸ್ ಫಾರ್ಮೇಷನ್ ಆಗುತ್ತೆ ಸೊ ದೇ ವಿಲ್ ಎಂಡ್ ಅಪ್ ಇನ್ ಡಿಸೆಬಿಲಿಟಿ ಸೊ ಗೌಟ್ ಇದ್ದವರು ಏನೇನು ಆಹಾರಗಳನ್ನು ಕಂಪ್ಲೀಟ್ಲಿ ಬಿಡಬೇಕು ಸೊ ಮೇಯ್ನ್ಲಿ ಅವರು ಬಿಡಬೇಕಾಗಿದ್ದು ರೆಡ್ ಮೀಟ್ ಸೊ ಯಾವುದು ರೆಡ್ ಮೀಟ್ಗಳನ್ನು ತೊಗೋಬಾರ್ದು ಯಾಕೆಂದರೆ ಅದರಲ್ಲಿ ಯೂರಿಕ್ ಆಸಿಡ್ ಪ್ರೊಡಕ್ಷನ್ ಹೆಚ್ಚಿಗೆ ಉಂಟಾಗುತ್ತೆ ಸೊ ಅದೇ ಥರ ಆಲ್ಕೋಹಾಲಿಸಮ್ ಇರೋರು ಆಲ್ಕಹೋಲನ್ನು ಕಂಪ್ಲೀಟ್ಲಿ ಬಿಡಬೇಕು ಆ್ಯಂಡ್ ಮೂರನೇದು ಭಾಳಷ್ಟು ಸೀ ಫುಡ್ಡನ್ನು ತಗೊಳ್ಳೋದು ಕೂಡ ಲೈಕ್ ಶೆಲ್ ಫಿಶಲ್ಲ ಏನಿದೆ ಇದರ ಈ ಥರ ಸೀ ಫುಡ್ಡನ್ನು ತಗೊಳ್ಳೋದು ಕೂಡ ಅವರು ಕಡಿಮೆ ಮಾಡಬೇಕಾಗಿದೆ ಆ್ಯಂಡ್ ಅದರೊಟ್ಟಿಗೆ ಕೆಲವು ಲೈಕ್ ಹೈ ಪ್ರೋಟೀನ್ ಡಯಟನ್ನು ಹೈ ಪ್ರೋಟೀನ್ ರಿಚ್ ಡಯಟನ್ನು ತಗೊಳ್ಳೋದು ಕೂಡ ಲೈಕ್ ಜಂಕ್ ಫುಡ್ಸ್ ಕೆಲವು ಬರ್ಗರ್ಸ್ ಇರ್ಬೋದು ಕೆಲವು ಫ್ರೈಡ್ ಐಟಮ್ಸ್ ಇರ್ಬೋದು ಮೀಟ್ ಪ್ರಾಡಕ್ಟ್ಸ್ ಇರ್ಬೋದು ಸೊ ಈ ಥರ ಐಟಮ್ಸನ್ನು ಕೂಡ ಅವರು ತುಂಬ ಕಡಿಮೆ ಮಾಡಬೇಕಾಗಿದೆ ಆ್ಯಂಡ್ ಅದರೊಟ್ಟಿಗೆ ಅವರು ಈ ಏನೇನು ತಗೋಬೇಕು ಸೊ ಒನ್ ಆಫ್ ದ ಬೆಸ್ಟ್ ಜ್ಯೂಸ್ ನಾನು ಹೇಳ್ತೇನೆ ಈಸಿಲಿ ಮನೆಯಲ್ಲಿ ಮಾಡಲಿಕ್ಕೆ ಆಗುವಂಥ ಒಂದು ಜ್ಯೂಸ್ ಯಾವುದು ಅಂದರೆ ಒಂದು ಸ್ವಲ್ಪ ಪಪ್ಪಾಯ ಎಲೆ 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 ಇರುತ್ತದಲ್ಲ ಅದು ಪಪಾಯದ ಎಲೆ ಅದರೊಟ್ಟಿಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಆ್ಯಂಡ್ ಅದರೊಟ್ಟಿಗೆ ಒಂದು ಸ್ವಲ್ಪ ಇದು ಅಮೃತ ಬಳ್ಳಿ ಅಂತ ಏನು ಹೇಳ್ತೀವಿ ಅಮೃತ ಬಳ್ಳಿ ಎಲೆ ಇದು ಮೂರನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಸ್ವಲ್ಪ ನೀಮ್ ನೀಮ್ ಲೀವ್ಸ್ ಕೂಡ ಹಾಕಬೇಕು ಸೊ ನಾಲ್ಕು ಐಟಮ್ಸ್ ನೀಮ್ ಲೀವ್ಸು ನುಗ್ಗೆ ಸೊಪ್ಪು ಅಮೃತಬಳ್ಳಿ ಬಳ್ಳಿ ಎಲೆ ಹಾಗೂ ಪಪ್ಪಾಯದ್ದು ಸೊಪ್ಪು ಸೊ ಇದರನ್ನು ಮಿಕ್ಸ್ ಮಾಡಿ ಒಂದು ಗ್ರೀನ್ ಜ್ಯೂಸ್ ಅವರು ಪ್ರತಿ ದಿವಸ ಬೆಳಗ್ಗೆ ಮಾಡಿದರೆ ಅದು ಅವರಿಗೆ ಈ ಗೌಟ್ ಪೇನನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಎರಡನೇದು ಅಂದರೆ ಡೈಲಿ ಒಂದು ಅರ್ಧ ಚಮಚ ಅಷ್ಟು ಬೇಕಿಂಗ್ ಸೋಡಾ ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದು ಕೂಡ ನಮ್ಮ ಯೂರಿಕ್ ಆ್ಯಸಿಡ್ ಲೆವೆಲ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಯೂಶಲಿ ನಾವು ಹೇಳ್ತೀವಿ ಲೈಕ್ ಈ ಹೋಲ್ ವೀಟ್ ಈ ಥರ ಪ್ರಾಡಕ್ಟ್ಸ್ ತೊಗೊಂಡ್ರೆ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಯಾಕೆಂದರೆ ಅದರ ಹೊರಗಡೆ ಇರುವಂಥ ಹೆಲುರಾನ್ ಲೇಯರ್ ಅಥವಾ ಹಸ್ಕೇನಿದೆ ಅದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಪ್ಯೂರಿನ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ಸೊ ಹಾಗಾಗಿ ಹೋಳ್ ವೀಟನ್ನು ತಗೊಳ್ಳೋದು ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು ಸೊ ಅದರೊಟ್ಟಿಗೆ ನಾವು ನಾರ್ಮಲಾಗಿ ಸಿಗುವಂಥ ಆ್ಯಂಟಿ ಇನ್ಫ್ಲಮೇಟರಿ ಲೈಕ್ ಕರ್ಕಿಮಿನ್ ಅರ್ಶಿಣ ಸೊ ಯಾವುದೇ ಜ್ಯೂಸ್ ಮಾಡಿದರೂ ಕೂಡ ಅದಕ್ಕೆ ಒಂದು ಚಮಚ ಅಥವಾ ಅರ್ಧ ಚಮಚ ಅರ್ಶಿಣ ಹಾಕಿ ತಗೊಳ್ಳಿ ಸಾಕೆಂದರೆ ಆ ಅರ್ಶಿಣಕ್ಕೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ ಈ ಗೌಟ್ ಇನ್ಫ್ಲಮೇಷನ್ ಏನಿದೆ ಅದನ್ನು ಕಡಿಮೆ ಮಾಡ್ತಾರೆ ನಾನು ಹೇಳಿದ್ದೇನೆ ಯಾಕೆಂದರೆ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಇರುವ ಎಲ್ಲರಿಗೂ ಗೌಟ್ ಅಟ್ಯಾಕ್ ಬರಲೇಬೇಕು ಅಂತ ಇಲ್ಲ ಸೊ ಗೌಟ್ ಆ ಇನ್ಫ್ಲಮೇಷನೇ ಆ ನೋವುಗೆ ಕಾರಣ ಸೊ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಪ್ರತಿ ದಿವಸ ಒಂದು ಸ್ವಲ್ಪ ಅರಿಶಿನ ಟರ್ಮರಿಕ್ ಪೌಡರ್ ತಗೊಳ್ಳೋದು ಕೂಡ ಅಥವಾ ಅದರದ್ದು ಎಕ್ಸ್ಟ್ರಾಕ್ಟ್ ಇರುತ್ತೆ ಕರ್ಕ್ಯುಮೀನ್ ಅಂತ ಹೇಳ್ತೀವಿ ಕರ್ಕ್ಯುಮಿನ್ ತಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದರೊಟ್ಟಿಗೆ ಅವರು ತುಂಬ ನೀರನ್ನು ಕುಡಿಬೇಕು ಯಾಕೆಂದರೆ ನಮಗೆ ಗೊತ್ತಿದೆ ವಾಟರ್ ಈಸ್ ಎ ಯೂನಿವರ್ಸಲ್ ಸಾಲ್ವೆಂಟ್ ನೀರು ತುಂಬ ಕುಡಿಯೋದರಿಂದ ಅವ್ರದ್ದು ಯೂರಿಕ್ ಆ್ಯಸಿಡ್ ಡೈಲ್ಯೂಟ್ ಆಗಿ ಅದು ಎಕ್ಸ್ಕ್ರೇಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೂ ನಮ್ಮ ಆಹಾರದಲ್ಲಿ ವೈಟಮಿನ್ ಸಿ ಕಂಟೆಂಟ್ ಹೆಚ್ಚಿಗೆ ಇರುವಂಥ ಹಣ್ಣುಗಳನ್ನು ನಾವು ತಗೊಳ್ಳೋದ್ರೂ ಕೂಡ ಈ ಗೌಟ್ ಆರ್ತ್ ಅಟ್ಯಾಕನ್ನು ನಾವು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಾವು ಮೇನ್ಲಿ ನಾವು ಬಿಡಬೇಕಾಗಿರ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ ನಾವು ಹೇಳಿದಂಗೆ ಆಲ್ಕೊಹಾಲಿಸಮ್ ಕಂಪ್ಲೀಟ್ಲಿ ಬಿಡಬೇಕು ರೆಡ್ ಮೀಟನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಆದಷ್ಟು ಮೀಟ್ ಪ್ರಾಡಕ್ಟ್ಸನ್ನು ಕಡಿಮೆ ಮಾಡಬೇಕು ಆ್ಯಂಡ್ ಅದರೊಟ್ಟಿಗೆ ಕಾರ್ಬನೇಟೆಡ್ ಡ್ರಿಂಕ್ಸ್ ಕೂಡ ಆದಷ್ಟು ಕಡಿಮೆ ಮಾಡಬೇಕು ಸೊ ಇಷ್ಟರನ್ನು ನೀವು ಸ್ಟ್ರಿಕ್ಟ್ಲಿ ಗೌಟ್ ಇರೋರು ಸ್ಟ್ರಿಕ್ಟ್ಲಿ ನಾವು ಇಷ್ಟು ನಾ ಹೇಳಿರೋ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಅವರು ಭಾಳಷ್ಟು ಈ ಗೌಟ್ ಪೇಯ್ನ್ ಏನಿದೆ ಅದರಿಂದ ದೂರ ಇರಲಿಕ್ಕೆ ಸಾಧ್ಯ ಬಟ್ ಕೆಲವರಲ್ಲಿ ಏನಾಗುತ್ತೆ ಅವರು ತಪ್ಪು ತಿಳ್ಕೊಳ್ತಾರೆ ಈಗ ಲೈಕ್ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಇದ್ದಾಗಲೇ ನಿಮಗೆ ಗೌಟ್ ಪೇಯ್ನ್ ಬರಬೇಕು ಅಂತ ಇಲ್ಲ ಯಾವಾಗಲೂ ಫಾರ್ಮ್ ಆಗಿರುವಂಥ ಒಂದು ಕ್ರಿಸ್ಟಲ್ ಅದು ಜಾಯಿಂಟ್ ಸ್ಪೈಸ್ಗೆ ಎಂಟರ್ ಆದಾಗ ಕೂಡ ನಮಗೆ ಗೌಟ್ ಪೇನ್ ಬರುತ್ತೆ ಸೊ ಹಾಗಾಗಿ ಬಟ್ ರೆಗ್ಯುಲರ್ ಆಗಿ ನಿಮ್ಮ ಯೂರಿಕ್ ಆ್ಯಸಿಡ್ ಲೆವೆಲನ್ನು ಅಟ್ಲೀಸ್ಟ್ ಒಂದು ಒನ್ ಆರ್ ಟೂ ಇಯರ್ಸ್ ನೀವು ಸ್ಟ್ರಿಕ್ಟಾಗಿ ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡಿದರೆ ನಮಗೆ ಈ ಗೌಟ್ ಬರುವ ಸಾಧ್ಯತೆಯನ್ನು ನಾವು ಭಾಳಷ್ಟು ಕಡಿಮೆ ಮಾಡ್ಕೋಬೋದು ಸೊ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ಧನ್ಯವಾದಗಳು